ನಮಸ್ತೆ ವೀಕ್ಷಕರೇ, ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ. ಆ್ಯಂಡ್ ಇವತ್ತಿನ ಗೆಸ್ಟ್ ಯಾರಂದ್ರೆ ಶ್ರೀದೇವಿ ಮೇಡಮ್ ಅಂತಾರೆ. ಸೌರನ್ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ, ಮತ್ತೆ ಹೇಗಿದ್ದೀರಾ? ಆರಾಮಲ್ವಾ? ಓಕೆ, ನೀವು ನಿಮ್ಮ ಊರೆಲ್ಲಿ ಮೇಡಮ್? ನಮ್ದು ಊರು ಸಂತೆಗಟ್ಟೆ ಕಲ್ಯಾಣಪುರ ಅಲ್ವಾ? ಓಕೆ, ಸೊ ಸಂತೆಗಟ್ಟೆ ಅಂದ್ರೆ ನಿಮ್ಮ ಅಮ್ಮನ ಮನೆಯಲ್ಲಿ? ಹೇಗೆ? ಅಮ್ಮನ ಮನೆ ಕುಕ್ಕಿಕಟ್ಟೆ. ಹೌದಾ? ಓಕೆ, ಈಗ ಸಂತೆಗಟ್ಟೆ ಶಿಫ್ಟ್ ಆಗಿದೆ ಅಂದ್ರೆ ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ. ಓಕೆ, ಗ್ರೇಟ್. ಸೊ ಸಂತೆಗಟ್ಟೆ ಅಂದ್ರೆ ಹೇಗೆ ಒಂದು ಊರು ಖುಷಿ ಆಗುತ್ತಾ? ಸಂತೆಕಟ್ಟೆಕ್ಕಿಂತ ಮೊದ್ಲೇ ಒಂದು ಲಕ್ಷ್ಮೀನಗರ ಎಲ್ಲ ಹೇಳಿ ಬರ್ತದೆ, ಶ್ರೀನಗರ ಹೇಳಿ, ಅಲ್ಲಿ ಇದ್ದೇವೆ ನಾವು. ಓಕೆ ಓಕೆ, ಈಗ ಸಂತೆ ಹೌದು ತೋಟದ ಮನೆ, ಅದರ ಮಧ್ಯದಲ್ಲಿ. ಸೂಪರ್ ಅಲ್ವಾ? ತೋಟ ಅಂತ ಹೇಳುವಾಗ ಸೂಪರ್ ಆಗುತ್ತೆ, ಮಳೆ ಬರುವಾಗೆಲ್ಲ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗ್ತದೆ. ಹೌದು. ಓಕೆ, ಸೊ ಮನೆಯಲ್ಲಿ ಫ್ರೀ ಇದ್ದಾಗ ಏನು ಕಿಚನ್ ಅಲ್ಲಿ ಇರ್ತೀರಾ ಅಲ್ಲ? ಕಿಚನ್, ಗಾರ್ಡನಿಂಗ್, ತೋಟದ ಮನೆ, ಅದರಿಂದ ಸ್ವಲ್ಪ ಗಾರ್ಡನಿಂಗ್ ಹಾಗೆಲ್ಲ ಎಲ್ಲ ಉಂಟು. ಓಕೆ, ಸೊ ನೀವು ನಾನ್ ವೆಜ್ ತಿಂತೀರಾ ವೆಜ್ ತಿಂತೀರಾ? ಇಲ್ಲ, ನಾ ಪ್ಯೂರ್ ವೆಜ್. ಇವತ್ತು ವೆಜ್? ಹೌದು, ವೆಜ್. ಇರ್ಲಿ, ಸೊ ಮನೆಯಲ್ಲಿ ಫ್ರೀ ಇದ್ದಾಗ ನೀವು ಅಡಿಗೆ ಎಲ್ಲ ಮಾಡ್ತಾ ಇರ್ತೀರಾ? ಜಾಸ್ತಿಯಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವುದು? ಹೌದು, ಅವರಿಗೆ ಇಷ್ಟ ಆದದ್ದು, ಗಂಡನಿಗೆ ಇಷ್ಟ ಆಗುವಂತದ್ದು ಅಂತದೇ ಮಾಡುದು. ಮಕ್ಕಳಿಗೆ ಏನ್ ಇಷ್ಟ ಆಗುತ್ತೆ ಮೇಡಮ್? ಮಕ್ಕಳಿಗೆ ಈಗಿನ ಕಾಲದ್ದು ಇಂಥದೇ ವೆಜ್, ಎಂತದ್ದು ವೆಜ್ ಸ್ಟೀರ್ ಫ್ರೈ, ಚೋಲೆ, ಅದು ಅಂತದೇ ಎಲ್ಲ ಇಷ್ಟ ಆಗ್ತದೆ ಅವ್ರಿಗೆ. ಪನ್ನೀರ್ ಅಂತದೇ ಎಲ್ಲ ಬೇಕು. ಸೊ ಅಂತದೇ ಎಲ್ಲ ಕಲ್ತು ಈಗ ಅಂತದೇ ಎಲ್ಲ ಮಾಡುದು. ಮತ್ತೆ ಗಂಡನಿಗೆ ಕಲ್ತು ಎಲ್ಲ ಮಾಡುದು? ಹೌದು, ಖಂಡಿತ. ಸೊ ಹಸ್ಬೆಂಡ್ ಅವ್ರು ಹೆಲ್ಪ್ ಮಾಡ್ತಾರಾ ಕಿಚನ್ಗೆ? ಹಸ್ಬೆಂಡ್ ಎಲ್ಲ ತಂದು ಕೊಡ್ತಾರೆ ಎಲ್ಲ ಸಾಮಾನು. ಇವತ್ತು ಇಂಥದ್ದು ಮಾಡ್ತೇನೆ ಹೇಳಿದ್ರೆ ಅದಕ್ಕೆ ಬೇಗ ಬೇಕಾಗುವಂಥದ್ದೆಲ್ಲ ತಂದು ಕೊಡ್ತಾರೆ. ಎಷ್ಟು ಜನ ಕಿಚನ್ ಅಲ್ಲಿ ಹೆಲ್ಪ್ ಮಾಡಿದ್ದಾರೆ? ಹಾ ಹೌದು, ಈಗ ಪೂರಿ ನಾನು ಲಟ್ಸ್ತಾ ಇದ್ರೆ ಹೋಗಿ ಕಾಯಿಸಿ ಕೊಡ್ತಾರೆ ಹಾಗೆಲ್ಲ. ಹೌದು, ಒಕೇಶನಲಿ, ಯಾವತ್ತೂ ಅಲ್ಲ. ಅಲ್ಲ ಅಲ್ಲ, ಯಾವತ್ತಾದ್ರೂ ಬೇಡ. ಅಲ್ಲ ಬೇಡ. ಹೌದು. ಸೊ ಏನು ಇವತ್ತು ಮೇಡಮ್ ವೀಕ್ಷಕರಿಗೆ? ನಾನು ವೆಜ್ ಸ್ಟೀರ್ ಫ್ರೈ ಮಾಡುವ ಹೇಳಿದ್ದೇನೆ. ಹೆಲ್ತಿ, ಒಂಥರ ಸಲಾಡ್ ಆಗಿ ಸಹ ಯೂಸ್ ಮಾಡಬಹುದು. ಇಲ್ಲದಿದ್ರೆ ಇದು ಮಾಡಿ ಆದ ನಂತರ ಸಣ್ಣಕ್ಕೆ ಹೆಚ್ಚಿದ್ದೇನೆ. ಸಣ್ಣಕ್ಕೆ ಹೆಚ್ಚಿದ್ರೆ ಚಪಾತಿ ಮಧ್ಯೆ ಹಾಕಿ ಚಪಾತಿ ರೋಲ್ ಟೈಪ್ ಮಾಡಬಹುದು. ಒಳಗೆ ಅದು ಮಯೋನೀಸ್, ಟೊಮೆಟೊ ಸಾಸ್ ಎಲ್ಲ ಹಾಕೊಂಡು ಹಾಗೆ ರೋಲ್ ಟೈಪ್ ಮಾಡಬಹುದು. ಸ್ಟಾರ್ಟರ್ಸ್ ಆಗಿ ತಿನ್ಬಹುದು. ಹಾಗೆ 1 in 3 ಅಂತ ಹೇಳ್ತಾರಲ್ಲ, ಹಾಗೆ 3 in 1 ಹಾಗೆ. ಸೊ ಏನೆಲ್ಲ ಬೇಕಾಗುತ್ತೆ ಅದಕ್ಕೆ? ಒಂದು ಅಮೂಲ್ ಬಟರ್, ಮತ್ತೆ ಕರಿಮೆಣಸು ಪುಡಿ, ಮತ್ತೆ ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ಯೂಸ್ ಮಾಡುದು. ಹೌದು, ಅಷ್ಟೇ. ಮತ್ತೆ ಇದು ಕಲರ್ಡ್ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ, ಜುಕ್ವಿನಿ, ಬ್ರೊಕೋಲಿ, ಬೇಬಿ ಕಾರ್ನ್, ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಅಂತದೆಲ್ಲ ತಗೊಂಡಿದ್ದೇನೆ. ಸ್ವಲ್ಪ ಪನ್ನೀರ್ ಸಾಕಿದ್ದೇನೆ, ಯಾಕಂದ್ರೆ ಮನೇಲಿ ಮಕ್ಕಳು ಪನ್ನೀರ್ ಇಷ್ಟ ಮಾಡ್ತಾರೆ. ಹೌದು, ಸೊ ಹಾಗೆ ಪನ್ನೀರ್ ಹಾಕ್ತೇನೆ ನಾನು. ಹೌದು, ಬೇರೆ ತರಕಾರಿ ಸಹ ಎಲ್ಲ ಯೂಸ್ ಮಾಡ್ಬೋದು. ಈಗ ಬ್ರೊಕೋಲಿ ಯಾವತ್ತೂ ಸಿಕ್ಕುದಿಲ್ಲ, ಸೊ ಆಗ ಇದು ಹೂಕೋಸು, ಹೂಕೋಸು ಯೂಸ್ ಮಾಡ್ಬೋದು, ಅದೆಲ್ಲ ಯೂಸ್ ಮಾಡ್ಬೋದು. ಏನ್ ಏನ್ ತರಕಾರಿ ಇರ್ತದೆ ಅದನ್ನ ಯೂಸ್ ಮಾಡ್ಬೋದು. ತರಕಾರಿ ಅಂದ್ರೆ ಯಾವಾಗ ಹಾಕೋದು, ನೋ ಪ್ರಾಬ್ಲಮ್. ಹೌದು ಹೌದು, ಮಿಕ್ಸ್ ಮಾಡಿ ತಿನ್ನೋದು. ಹೌದು ಹೌದು, ಸಲಾಡ್ ಹಾಗೆ ಸಾಕ್ತದೆ. ಇದು 3 in 1 ಹೇಳಿದ್ದಲ್ಲ, ಆಗ ಹಾಗೆ ಆಫರ್ ಅಲ್ವಾ? ಎಸ್. ಸೊ ಇದು ಇಷ್ಟು ರೆಡಿ ಇದ್ರೆ 100% ವಿದಿನ್ 15-10 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಹೇಗೆ, ಎಷ್ಟು ಹೊತ್ತು ಬೇಗ ಆಗುತ್ತೆ? ಇಲ್ಲ, ಒಂದು 10 ಮಿನಿಟ್ಸ್ ಅಲ್ಲಿ ಆಗ್ತದೆ. ಸಾಕು ಸಾಕು ಸಾಕು. ಫಸ್ಟ್ ಏನು ಮಾಡಬೇಕಾಗುತ್ತೆ ಈಗ? ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಟರ್ ಹಾಕೊಳ್ಬೇಕು ಸ್ವಲ್ಪ. ಓಕೆ ಓಕೆ ಓಕೆ. ಎಷ್ಟು ಬೇಕಾಗುತ್ತೆ? ಮಕ್ಕಳಿಗಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ಸಲಾಡಿಗೆ ಯೂಸ್ ಮಾಡೋದಿದ್ರೆ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ. ಹೌದು, ಅಂದ್ರೆ ಮಕ್ಕಳಿಗೆ ಅಂದ್ರೆ ನಮ್ಮಂತವರಿಗೆ ಅಲ್ವಾ? ಹೌದು. ಓಕೆ ಓಕೆ. ಸೊ ಈಗ ಮೆಲ್ಟ್ ಆದ ಕೂಡಲೇ ಆಗ್ತಾ ಉಂಟು, ಆಗ್ತಿರ್ಬೇಕಾದ್ರೆ ಇದು ಈರುಳ್ಳಿ ಹೆಚ್ಚಿದ್ವಿ, ಉದ್ದಕ್ಕೆ ಹೆಚ್ಕೊಳ್ಬೇಕು ಈರುಳ್ಳಿ. ಹಾಗೆ ಹಾಗೆ ಇದನ್ನ ಹಾಕಿದ್ದೇನೆ. ಓಕೆ, ಸ್ವಲ್ಪ ಫ್ರೈ ಮಾಡೋದು. ಇದು ಅಂದ್ರೆ ಕಲರ್ ಬ್ರೌನಿಶ್ ಇಲ್ಲ, ಅಷ್ಟು ಬ್ರೌನಿಶ್ ಎಲ್ಲ ಬರಬೇಕು ಹೇಳಿಲ್ಲ. ಜಸ್ಟ್ ಇದು ಹಾಕ್ಬೇಕಾದ್ರೆ ನಮ್ಮ ಪನ್ನೀರ್ ಹಾಕ್ತಾ ಇದ್ದೇನೆ, ಯಾಕೇಳಿದ್ರೆ ಅದು ಇದ್ರೊಟ್ಟಿಗೆ ಸ್ವಲ್ಪ ಫ್ರೈ ಆಗ್ಲಿ. ಹೌದು ಹೌದು, ಡಿಪೆಂಡ್ಸ್ ಆನ್ ಕ್ವಾಂಟಿಟಿ, ಎಷ್ಟು ಕೂಡ ಹಾಕ್ಬೋದು. ಹೌದು ಹೌದು, ಹಾಕ್ಬೋದು. ಜನ ತುಂಬಾ ಇದ್ರೆ ತುಂಬಾ ಮಾಡ್ಬೇಕು. ಹೌದು, ಇಟ್ಸ್ ಸೇಮ್ ಅಂದ್ರೆ ನೀವು ಹೇಳಿದಾಗೇನೆ ಕಲರ್ ಒಂದು ಲೆವೆಲ್ ಗೆ ಬಂದ್ರೆ ಆಯ್ತು. ಹೌದು ಅಲ್ವಾ? ಇದಂದ್ರೆ ಪನ್ನೀರ್ ಸ್ವಲ್ಪ ಫ್ರೈ ಆದ್ರೆ ಸ್ವಲ್ಪ ಟೇಸ್ಟಿ ಆಗಿರ್ತದೆ. ಹೌದು, ಯಾಕಂದ್ರೆ ಪನ್ನೀರ್ ಮತ್ತೆ ಆಗಿದ್ರೆ ಫ್ರೈ ಆಗುದಿಲ್ಲ. ಸೊ ಹಾಗೆ ಈರುಳ್ಳಿ ಹಾಕ್ಬೇಕಾದ್ರೆ ಮತ್ತೆ ಈರುಳ್ಳಿ ಸಹ ತುಂಬಾ ಕೆಂಪಾಗ್ಬೇಕು ಹೇಳಿ ಎಲ್ಲ ಇಲ್ಲ. ಹಾಗೆ ಮೇಡಮ್, ಜಾಬ್ ಹೋಗ್ತಿದ್ರೆ ಹೇಗೆ? ಇಲ್ಲ, ನಾನು ಹೌಸ್ ವೈಫ್. ಹೌದು ಅಲ್ವಾ? ಓಕೆ, ಜಾಬ್ ಹೋಗುವಂತದ್ದು ಏನಾದರೂ ಮನಸ್ಸಾಯ್ತಾ ಮಿಡ್ಲಲ್ಲಿ? ಇಲ್ಲ ಇಲ್ಲ ಇಲ್ಲ, ಇದೇ ಎಂಜಾಯ್ ಮಾಡ್ತಿದ್ದೇನೆ. ಜಾಬ್ ಹೋದ್ರೆ ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟ. ಹೌದು, ಮೇಂಟೇನ್ ಮಾಡ್ಲಿಕ್ಕೆ. ಹೌದು ಖಂಡಿತ, ಇದೇ ತುಂಬಾ ಖುಷಿಯಾದ ಜಾಬ್ ನನಗೆ. ಹೌದು. ಓಕೆ, ಎಸ್. ಸೊ ಮನೆಯಲ್ಲಿ ಜಾಸ್ತಿಯಾಗಿ ನಿಮಗೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ, ಬಟ್ ಏನಾದರೂ ಟ್ಯಾಲೆಂಟ್ಸ್ ಇದೆಯಾ ಮೇಡಮ್? ಡ್ಯಾನ್ಸ್ 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 ಏನಿಲ್ಲ, ಮ್ಯೂಸಿಕ್ ಹಾಗೆ, ಮ್ಯೂಸಿಕ್ ಕೇಳೋದು, ಸ್ವಲ್ಪ ಹಾಡೋದು. ಓಹೋ, ಹೆಚ್ಚಲ್ಲ, ಸ್ವಲ್ಪ ಸ್ವಲ್ಪ. ಹೌದು ಹಾಗೆ.
ಸೊ ಒಬ್ಬರೇ ಹಾಡ್ತೀರಾ ಹೇಗೆ? ಹೌದೌದು, ಒಬ್ಬರೇ. ಹೀಗೆ ಅಂದ್ರೆ ಮನೆಯಲ್ಲಿ ಆಡಿಯನ್ಸ್ ಬೇಕಾಗುತ್ತೆ? ಇಲ್ಲ, ಆಗಲ್ಲ, ನನ್ನ ತೃಪ್ತಿಗೋಸ್ಕರ ಹಾಡೋದು ಹಾಗೆ. ಓಕೆ, ನಾನು ಬ್ರೊಕೊಲಿ ಹಾಕಿದ್ದೇನೆ ಈಗ ಮಧ್ಯಕ್ಕೆ. ಅಂದ್ರೆ ಇಲ್ಲಿ ಪನ್ನೀರ್ ನೋಡಿ, ಸ್ವಲ್ಪ ಇದು ಫ್ರೈ ಆಗಿದೆ. ಹೌದು, ಆ ತರ ಫ್ರೈ ಆಗ್ಬೇಕು. ಈಗ ಒಂದೊಂದೇ ಹಾಕ್ತಾ ಹೋಗುದು. ಕ್ಯಾಪ್ಸಿಕಮ್ ಲಾಸ್ಟಿಗೆ ಹಾಕುದು, ಯಾಕಂದ್ರೆ ಸ್ವಲ್ಪ ತುಂಬಾ ಫ್ರೈ ಆಗುದು ಬೇಡ. ಆದ್ರಿಂದ ಹೌದು, ಆದ್ರಿಂದ ಈಗ ನಾನು ಇದು ಉಳಿದದ್ದು ಬೀನ್ಸ್ ಹಾಕಿದೆ, ಕ್ಯಾರೆಟ್ ಹಾಕಿದ್ದೇನೆ, ಹೌದು, ಬೇಬಿಕಾರ್ನ್, ಮತ್ತೆ ಇದು ಜುಕ್ಕಿನಿ ಅದೆಲ್ಲ ಹಾಕಿದೆ. ಇದು ಒಂದು ಹೇಳಿದ್ರೆ ಹೈ ಫ್ಲೇಮಲ್ಲೇ ಇದು ಮಾಡ್ತಾ ಇರಬೇಕು. ಅದು ಲೋ ಫ್ಲೇಮ್, ಲೋ ಮಾಡಬೇಕು ಹೇಳಿಲ್ಲ, ಹೈ ಫ್ಲೇಮಲ್ಲೇ ಹಾಕುದು. ಬಟ್ ಇದನ್ನ ಬಿಟ್ಟು ಬೇರೆ ಕಾಲಲ್ಲಿ ಇರುವುದು ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ? ಇಲ್ಲ, ಹಾಗೆ ಸ್ವಲ್ಪ ತಡ್ಡಿಲ್ಲ, ಯಾಕಂದ್ರೆ ಇದು ಹೈ ಫ್ಲೇಮ್ ಅಲ್ಲಿ ಇರ್ತದಲ್ಲ, ಅದರಿಂದ ಆಚೆ ಈಚೆ ಹೋಗುದು ಬೇಡ, ಇದ್ರತ್ರವೇ ನಿಂತ್ರೆ ಒಳ್ಳೇದು. ನಾನಿಲ್ಲಿ ಸರ್ಕಾರಿ ಹೊಳಕಾಡು ಹಿರಿಯ ಪ್ರಾಥಮಿಕ ಶಾಲೆ ಉಂಟಲ್ಲ, ಅಲ್ಲಿ ಅಲ್ಲಿ ಕಲಿತದ್ದು. ಕಾಲೇಜ್ ಸೆಕೆಂಡ್ ಪಿ ಯು ಸಿ ವರೆಗೆ ಪಿ ಪಿ ಸಿ ಅಲ್ಲಿ, ಮತ್ತೆ ಸಿ ಸಿ ಬಿ ಎಂ ಅಲ್ಲಿ. ಹೌದು, ಈಗ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜ್ ಹೇಳ್ತಾರಲ್ಲ ಅಲ್ಲಿ. ಈಗ ನಾನೆಲ್ಲ ಕ್ಯಾಪ್ಸಿಕಮ್ ಹಾಕಿಬಿಡ್ತೇನೆ, ಮೂರು ತರದ್ದು ಕಲರ್ಡ್ ಕ್ಯಾಪ್ಸಿಕಮ್. ಇಲ್ಲ ಇಲ್ಲ, ಕಲರ್ ಸಿಕ್ಕಿತ್ತು ನನಗೆ, ಸ್ವಲ್ಪ ಕಲರ್ಫುಲ್ ಇರಲಿ ಹೇಳಿ. ಹಾಗೆ ವೀಕ್ಷಕರ ಎಲ್ಲ ನೋಡಿ, ಇವ್ರು ಕಲರ್ಫುಲ್ ಆಗಿ ಅಲ್ವಾ, ಅದೇ ಬಾರಿ ಯೋಚನೆ ಮಾಡ್ತಿದ್ದೇನೆ. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಹಾಗೇನಿಲ್ಲ, ಇದು ಖಾಲಿ ಒಂದು ಹೆಲ್ತಿ ಪರ್ಪಸ್ಗೆ, ಮಕ್ಕಳಿಗೆ ಇಷ್ಟ ಆಗ್ತದೆ. ಹೀಗೆ ಏನಾದ್ರೂ ಮಾಡಿದ್ರೆ ಮಕ್ಕಳು ತಿನ್ನುದಿಲ್ಲ. ಕಲರ್ ಕಲರ್ ಹಾಕಿ ಒಂದು ಬ್ರೆಡ್ ಮಧ್ಯೆ ಹಾಕಿ, ಅದ್ರಲ್ಲಿ ಅದು ಬ್ರೆಡ್ ಮಧ್ಯೆ ಸಾಕ್ಬೋದು. ಇದನ್ನು ಚಪಾತಿ ಮಧ್ಯದಲ್ಲಿ ಹಾಕಿ ಅದಕ್ಕೆ ಸಾಸ್ ಎಲ್ಲ ಹಾಕಿ ಕೊಟ್ರೆ ಮಕ್ಕಳು ಚಂದ ಮಾಡಿ ರೋಲ್ ಮಾಡಿ ಕೊಟ್ಟು ಒಳ್ಳೆ ಮಾಡಿ ತಿಂತಾರೆ, ಅವರಿಗೆ ಹೆಲ್ತಿಗೆ ಸಹ ಒಳ್ಳೇದು. ಹಾಗೆ ಅದಕ್ಕೆ ಈಗ ಇದು ಅರ್ಧ ಹೀಗೆ ಫ್ರೈ ಆಗ್ಬೇಕಾದ್ರೆ ಇಲ್ಲಿ ನಾನೀಗ ಸ್ವಲ್ಪ ಉಪ್ಪು, ಉಪ್ಪು ಜಾಸ್ತಿ ಆದ್ರೆ ಹೋಯ್ತು, ಅದಕ್ಕೆ ತುಂಬಾ ಖಾರ ಬೇಕಾದ್ರೆ ಕರಿಮೆಣಸು ತುಂಬಾ ಜಾಸ್ತಿ ಹಾಕ್ಬಹುದು. ಹೌದು, ನಾನು ಅದ ಹಾಕಿದ್ದೇನೆ. ಮತ್ತೆ ಮೆಣಸಿನ ಹುಡಿಕ್ಕಿಂತ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ, ಯಾಕಂದ್ರೆ ಮೆಣಸಿನ ಹುಡಿ ಹಾಕಿದ್ರೆ ಕಲರ್ ಸ್ವಲ್ಪ ಇದಾಗ್ತದೆ. ಹೌದು, ಮತ್ತೆ ಇದು ಕಲರ್ಫುಲ್ ತೋರುದಿಲ್ಲ. ಹೀಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಖಾರ ಸಹ ಆಗ್ತದೆ, ಕಲರ್ಫುಲ್ ಆಗಿ ಸಹ ಕಾಣ್ತದೆ. ಹೀಗೆ ತಿನ್ನುದು, ಡಯಟ್ ಮಾಡೋರಿಗೆ ಸಲಾಡ್ ಆದ್ರೆ ಸಲಾಡ್ ಹಾಗೆ ತಿನ್ಬಹುದು, ಹಾಗೆ ಅಲ್ಲ. ಹೌದಲ್ಲ, ರಾತ್ರಿ ಹೀಗೆ ಬೇಕಾದ್ರೆ ಸಲಾಡ್ ಆಗಿ ತಿನ್ಬೇಕಾದ್ರೆ ಸಹ ತಿನ್ಬಹುದು ಹೀಗೆ. ಇದನ್ನೊಂದು 5 ಮಿನಿಟ್ಸ್ ಒಂದು ಹೀಗೆ ಸ್ಟೀರ್ ಫ್ರೈ ಮಾಡಿದ್ರೆ ಆಯ್ತು. 5 ಮಿನಿಟ್ಸ್ ಹೌದು, 5 ಮಿನಿಟ್ಸ್ ಹೀಗೆ ಒಂದು ಸ್ವಲ್ಪ ಇದರಲ್ಲಿ ಅಂದ್ರೆ ಸರಿ ಎಲ್ಲ ಇದಾಗ್ಬೇಕಲ್ವಾ. ಹೌದು, 5 ಮಿನಿಟ್ಸ್ ಇದು ಮಾಡಿದ್ರೆ ಒಳ್ಳೆ ಇದಾಗ್ತದೆ. ಬೇಯ್ತಾ ಇರ್ಬೇಕಲ್ವಾ ಸ್ವಲ್ಪ? ಹೌದು, ಮುಚ್ಚುದೆಲ್ಲ ಬೇಡ. ಬೇರೆಯವ್ರು ಹೇಳ್ತಾರಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ನನಗೆ. ನೀವೊಂದು ಪದ್ಯ ಹೇಳ್ತೀರಿ ಈಗ? ಯಾವ್ದು ಹೇಳ್ತೀರಾ ಪದ್ಯ ಫಸ್ಟ್? ಈಗ ಹೇಳಿ. ರಾಮ್ ಭಜನ್ ಹೇಳ್ತೇನೆ, ರಾಮ್ ಭಜನ್ ಹೇಳ್ತೇನೆ. ರೆಡಿ ಮೇಡಮ್? ಎಸ್ ರೆಡಿ. ಪಾಯೋ ಜಿ ಮೈನೆ ರಾಮ ರಥನ ಧನ ಪಾಯೋ, ಪಾಯೋ ಜಿ ಮೈನೆ ರಾಮ ರಥನ ಧನ ಪಾಯೋ, ವಸ್ತ ಅಮೋಲಿಕ ದೀ ಮೇರೆ ಸತ್ ಗುರು, ವಸ್ತ ಅಮೋಲಿಕ ದೀ ಮೇರೆ ಸತ್ ಗುರು, ಕಿರ್ಪಾ ಕರ ಅಪನಾಯೋ, ಪಾಯೋ ಜೀ ಮೈನೆ ರಾಮ ರಥನ ಧನ ಪಾಯೋ, ಪಾಯೋ ಜೀ ಮೈನೆ.
ಸೂಪರ್ ಮೇಡಮ್, ಸೂಪರ್. ನಂಗೆ ನಿಮ್ ವಾಯ್ಸ್ ಕೇಳಿದ್ರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಬೇಡ ಅಂತ ಆಗುತ್ತೆ. ನೀವು ಕ್ಲಾಸ್ಗಳು ಹೋಗ್ತಿದ್ರಾ? ಕ್ಲಾಸ್ ಮಾಡಿದ್ದೀನಿ, ಸೀನಿಯರ್ ಎಕ್ಸಾಮ್ ವರೆಗೆ ಆಗಿದೆ. ಹೌದಾ? ಹುಷಾರಾದರೆ ಕಲ್ತಿದ್ದೇನೆ. ಅಯ್ಯೋ, ಸೊ ಗ್ರೇಟ್ ಮಾರ್ರೆ. ಅಂದ್ರೆ ನಾವು ಕೆಲವೊಮ್ಮೆ ಮನೇಲಿ ಸುಮ್ಮನೆ ಏನಾದ್ರೂ ಸಾಂಗ್ ನೋಡ್ತಾ ಕಲಿತಾರೆ. ನೀವು ಕ್ಲಾಸಿಗೆಲ್ಲ ಹೋಗಿದ್ರಿ? ಕ್ಲಾಸಿಗೆ ಹೋಗಿದ್ದೀನಿ. ಮತ್ತೆ ಯಾಕೆ ನೀವು ಕಂಟಿನ್ಯೂ ಮಾಡಲಿಲ್ಲ? ಅಂದ್ರೆ ಮೇಬಿ ಒಂದು ಫಿಲ್ಮ್ಗೆ? ಇಲ್ಲ, ಕಂಟಿನ್ಯೂ ಮಾಡಿದ್ದೇನೆ ಹಾಗೆ, ಮತ್ತೆ ಆಗ್ಲಿಲ್ಲ. ಹಾಗೆ ಶೋಸ್ಗೆಲ್ಲ ಹೋಗ್ತೀರಾ ಮೇಡಮ್? ಸ್ಟೇಜ್ ಮುಂಚೆ ಮಾಡಿದ್ದೇನೆ. ಓಕೆ, ಬಟ್ ಈಗ ಸ್ವಲ್ಪ ಈಗ ಬೇಡ ಇಳಿತೋರಿತ ಅಷ್ಟೇ. ಓಕೆ, ಸೂಪರ್. ಅಡಿಗೆ ಈಗ ಎಲ್ಲಿ ತನಕ ಬಂತು ಮೇಡಮ್? ಆಯ್ತು, ಇದಾಯ್ತು. ಆಯ್ತು ಅಲ್ವಾ? ಓಕೆ, ನೆಕ್ಸ್ಟ್ ಏನು ಮೇಡಮ್? ನೆಕ್ಸ್ಟ್ ನೆಕ್ಸ್ಟ್ ಪೊಟಾಟೋ ವೆಜ್ಜಸ್ ಮಾಡ್ತೇನೆ. ಓಕೆ ಓಕೆ, ಇದೀಗ ಇದಕ್ಕೆ ಹಾಕೋಕಲ್ವಾ? ಹೌದು. ಓಕೆ, ನೋಡಿ ತುಂಬಾ ಕಲರ್ಫುಲ್ ಆಗಿದೆ. ಎಸ್ ಎಸ್, ಕಲರ್ಫುಲ್ ಕಲರ್ಫುಲ್ ಆಗಿದೆ. ಎಷ್ಟು ಬೇಕಾದ್ರೂ ತಿನ್ಬೋದಲ್ಲ? ತುಂಬಾ ಇದ್ರೆ ಇದು ಎಷ್ಟು ತಿನ್ಬೋದು ಅಲ್ಲ. ನಂಗೆ ನಮ್ಮ ಟ್ರೆಡಿಷನಲ್ ಸ್ವಲ್ಪ ಇಷ್ಟ. ಇಷ್ಟ? ಹೌದು, ಟ್ರೆಡಿಷನಲ್ ಇಷ್ಟ ಅಲ್ವಾ? ಓಕೆ, ಸೂಪರ್. ಇದು 100% ಕಲರ್ಫುಲ್ ಆಗಿದೆ. ಸೊ ವೀಕ್ಷಕರು ನೋಡ್ಬೋದು ಇಲ್ಲಿ. ಮೇಡಮ್, ಇದು ಆಲ್ರೆಡಿ ರೆಡಿ ಅಲ್ವಾ? ನಾವು ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ಸೊ ವೀಕ್ಷಕರು, ಇದು ಡಯಟಿಗೆ ಬೆಸ್ಟ್ ಫುಡ್ ಅಂತ ಹೇಳಿದ್ರು. ಆ್ಯಂಡ್ ಹೀಗೆ ತಿನ್ಬೋದು, ಇಲ್ದಿದ್ರೆ ಚಪಾತಿ ಒಟ್ಟಿಗೆ ತಿನ್ಬೋದು. ಆ್ಯಂಡ್ ಮಕ್ಕಳಿಗೆ ಅಂತ 100% ಟಿಫಿನಿಗೆಲ್ಲ ಯೂಸ್ ಆಗುತ್ತೆ. ಓಕೆ, ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಸೊ ಇದಕ್ಕೆ ಉಪ್ಪಾಗಲಿ ಖಾರ ಆಗಲಿ ಎಲ್ಲ ಕೂಡ ಇದೆ ಅಲ್ವಾ? ನೋಡೋಣ. ಓಕೆ, ಓಕೆ, ಸೂಪರ್ ಮೇಡಮ್. ಅಂಡ್ ನೀವು ಹೇಳಿದೇನೆ ಹೀಗೆ ತಿನ್ಬೋದು ಅಲ್ವಾ? ಸೊ ಅಂದ್ರೆ ಕೆಲವೊಮ್ಮೆ ಕೆಲವೊಂದು ಡಿಶ್ ಹೀಗೆ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಇದು ನನ್ನ ಪ್ರಕಾರ ಡಯಟ್ ಮಾಡೋರಿಗೆ 100% ಯೂಸ್ ಆಗುತ್ತೆ ಅಲ್ವಾ? ಓಕೆ, ಡಯಟ್ ಮಾಡೋರಿಗೆ ಏನ್ ಫುಡ್ ತಗೊಳ್ಬಹುದು ಅಂತ ಬಾರಿ ಯೋಚನೆ ಮಾಡ್ತಾರೆ. ಹಸಿ ತರಕಾರಿ ಯಾವತ್ತು ತಿನ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಚೇಂಜ್ ಅವರಿಗೆ ಸ್ವಲ್ಪ ಹಾಫ್ ಫ್ರೈಡ್ ಅಲ್ವಾ? ಸೊ ಇದು 100% ಯೂಸ್ ಆಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೂ ಯೂಸ್ ಆಗುತ್ತೆ. ಸೊ ಟಿಫಿನ್ಗೆ ಬೇಕಾಗುತ್ತೆ ಅಲ್ವಾ? ಓಕೆ, ಸೊ ಇದರಲ್ಲಿ ನೀವು ಪನ್ನೀರ್ ಕೂಡ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಅದರಲ್ಲಿ ಸ್ವಲ್ಪ ಅಲ್ವಾ? ಓಕೆ, ಅದರಲ್ಲಿ ಸ್ವಲ್ಪ ಟೇಸ್ಟ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಅಂಡ್ ಎಲ್ಲ ಬಗೆಯದ್ದು ವೆಜಿಟೇಬಲ್ಸ್ ಹಾಕಿ ಏನೋ ಒಂದು ಸ್ವಲ್ಪ ಕಲರ್ಫುಲ್ ಆಗಿದೆ. ವಿದಿನ್ 10 minutes ಓನ್ಲಿ 10 minutes. ಓಕೆ, ಸೊ ವೀಕ್ಷಕರೇ, ವಿದಿನ್ 10 minutes ಅಲ್ಲಿ ರೆಡಿ ಮಾಡುವಂತದ್ದೇ. ಅಂಡ್ ಇದಕ್ಕೆ ಏನೆಲ್ಲ ಬೇಕು ಮೇಡಮ್, ಮತ್ತೊಮ್ಮೆ ಹೇಳ್ಬೋದಾ? ಕರಿಮೆಣಸು ಹುಡಿ, ಓಕೆ, ಚಿಲ್ಲಿ ಫ್ಲೇಕ್ಸ್, ಬಟರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಫಸ್ಟಿಗೆ. ಅದನ್ನ ಫ್ರೈ ಮಾಡೋದು, ಅದರ ಜೊತೆಗೆ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಇದೆಲ್ಲ ಹಾಕೋದು ಅಷ್ಟೇ. ರೆಡಿ ಆಗಿರುವಂತದ್ದೇ. ಓಕೆ, ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀರಾ? ಪೊಟಾಟೋ ವೆಜ್ಜಸ್ ಮಾಡ್ತಿದ್ದೇನೆ. ಅದನ್ನು ಮಾಡ್ತೀರಾ? ಓಕೆ, ಸೊ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ, ಎಸ್ ವೀಕ್ಷಕರೇ, ಸೊ ನೆಕ್ಸ್ಟ್ ಡಿಶ್ ರೆಡಿ ಮಾಡ್ತಾರೆ, ಅದೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಸ್ಪಂದನ ಟಿಲ್ ಸೂಪರ್ ರುಚಿ, ಸ್ಪಾನ್ಸರ್ಡ್ ಬೈ ಎಸ್ ಆರ್ ಆರ್ ಮಸಾಲಾಸ್. ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ, ಸ್ಪಾನ್ಸರ್ಡ್ ಬೈ ಎಸ್ ಆರ್ ಆರ್ ಮಸಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತ. ಓಕೆ, ಸೊ ಆಗಲೇ ಒಂದು ಡಿಶ್ ಮಾಡಿಕೊಟ್ರಿ ನಮ್ಮ ವೀಕ್ಷಕರಿಗೋಸ್ಕರನೇ. ಅಂಡ್ ಈಗ ಯಾವುದು? ಈಗ ಪೊಟಾಟೋ ವೆಜ್ಜಸ್ ಹೇಳಿ ಮಾಡ್ತಿದ್ದೇನೆ. ಎಣ್ಣೆ ತಿಂಡಿ. ಓಕೆ, ಎಣ್ಣೆ ತಿಂಡಿ ಅಲ್ವಾ? ಓಕೆ, ನಿಮ್ಗೆ ಎಣ್ಣೆ ತಿಂಡಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಒಳಗೆ ಮಳೆ ಬರ್ತಾ ಇರಬೇಕು, ಒಳಗೆ ಇದು ಬಿಸಿ ಬಿಸಿ ಮಾಡಿ ತಿನ್ಲಿಕ್ಕೆ ಬಾಳಿ ರುಚಿ ಆಗುತ್ತೆ ಅಲ್ವಾ? ಓಕೆ, ಸೊ ಮನೇಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಮೇಡಮ್? ಮೊದಲನೇ ಮಗ ಇದು ಮಾಹೆಯಲ್ಲಿ BBA ಮಾಡ್ತಿದ್ದೇನೆ ಫಸ್ಟ್ ಇಯರ್, ಎರಡನೇ ಮಗ 10th ಇಂದ. ಸೊ ಕಾಲೇಜ್ ಹೋಗೋ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಹೋಗುವಾಗ ಏನಾದ್ರು ಆರ್ಡರ್ ಮಾಡ್ತಾರ? ಸಂಜೆ ಬರುವಾಗ ನಮ್ಗೆ ಇದೇ ಬೇಕು, ಇವತ್ತೇನ್ ಸ್ಪೆಷಲ್ ಮಾಡ್ತೀಯ ಅಮ್ಮ ಕೇಳ್ತಾರೆ. ಹಾಗೆ ಹೌದು, ಕೇಳಿ ಹೋಗ್ತಾರೆ. ಹೌದು, ನಂದಂದ್ರೆ ವಾರಕ್ಕೆ 3 ದಿವಸ ಇಂಥದ್ದೇನ ಸ್ಪೆಷಲ್ ಮಾಡ್ತಾ ಇರ್ತೇನೆ ನಾನು. ಸ್ಪೆಷಲ್ ಒಂದು ಮಾಡ್ತಾ ಇರ್ತೇನೆ. ಸೊ ಇದಕ್ಕೆಲ್ಲ ಏನ್ ಬೇಕಾಗುತ್ತೆ ಮೇಡಮ್? ಇದಕ್ಕೆ ಪೊಟ್ಯಾಟೋ, ಓಕೆ, ಮತ್ತೆ ಇದು ಒರಿಗೆನ ಹುಡಿ, ಕರಿಮೆಣಸು ಹುಡಿ,
ಚಿಲ್ಲಿ ಫ್ಲೇಕ್ಸ್, ಹೊರಿಗೆನು, ಉಪ್ಪು, ಮತ್ತೆ ಕಾರ್ನ್ ಫ್ಲೋರ್, ಮೈದಾ ಅಷ್ಟೇ. ಅದು ಹಚ್ಚಿ ತಿನ್ಲಿಕ್ಕೆ ಸ್ವಲ್ಪ ಎಣ್ಣೆ ಬೇಕಲ್ವಾ ಈಗ? ಎಣ್ಣೆ ಮತ್ತು ಸ್ವಲ್ಪ ನೀರು. ಹೌದು, ನೀರ್ ಅಂದ್ರೆ ಫಸ್ಟ್ ಒಂದ್ 3 ನಿಮಿಷ ಬೇಯಿಸ್ಲಿಕ್ಕೆ ಉಂಟು. 3 ನಿಮಿಷ ಬೇಯಿಸ್ಲಿಕ್ಕೆ. ಹೌದು, ಅಂದ್ರೆ ಪೊಟಾಟೊ ಕಟ್ ಮಾಡ್ಲಿಕ್ಕೆ ಸಹ ಒಂದ್ ಸ್ವಲ್ಪ ಇದು ಉಂಟು, ಈಸಿ ಆಗುತ್ತೆ. ಅಂದ್ರೆ ಇದು ಪೊಟಾಟನು. ಸ್ವಲ್ಪ ದಪ್ಪ ದಪ್ಪವೇ ಇರ್ಬೇಕಿದು ಪೊಟಾಟೊ ವೆಜ್ ಸ್ವಲ್ಪ ಹಾಗೆ. ಇದೊಂದ್ ಸ್ವಲ್ಪ ಒಂದ್ ನೀರಿನಲ್ಲಿ ಒಂದ್ 2 ಸಾರಿ ಹಾಕಿ ತೊಳಿಬೇಕು, ಅಂದ್ರೆ ಅದು ಸ್ಟಾರ್ಚ್ ಹೋಗ್ಲಿಕ್ಕೆ. ಮತ್ತೆ ಇದು ನೀರು ಇಟ್ಟು ಅದ್ರಲ್ಲಿ ಸ್ವಲ್ಪ ಬಿಸಿ ಆಗ್ಬೇಕು, ಸ್ವಲ್ಪ ಉಪ್ಪು ಹಾಕ್ಬೇಕು. ಹೌದು, ಉಪ್ಪು ಹಾಕ್ಬೇಕು, ಯಾಕಂದ್ರೆ ಸ್ವಲ್ಪ ಪೊಟ್ಯಾಟೊ ಇಲ್ಲರ ಚಪ್ಪೆ ಅಲ್ವಾ ಪೊಟ್ಯಾಟೊ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ. ಸಕ್ಕರೆ ಹಾಕ್ಬೋದಾ? ಕೆಲವರು ಕೇಳ್ತಾರೆ ಉಪ್ಪಿಗೆ ಸಕ್ಕರೆ ಹಾಕ್ಬೋದು, ಹಾಗೆ ಅದಕ್ಕೆ ಇಲ್ಲ ಇಲ್ಲ, ನನ್ನ ಡೌಟ್ ಅನ್ನು ಕ್ಲಿಯರ್ ಮಾಡಿ. ಸೊ ಇದು ಕೆಲವರು ಹಾಕುವಾಗ ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ, ಮತ್ತೆ ಉಪ್ಪು ಜಾಸ್ತಿ ಆಗುತ್ತೆ. ಜಾಸ್ತಿ ಯಾವ್ದು, ಉಪ್ಪು ಯಾವತ್ತು ಜಾಸ್ತಿ ಆದ್ರೆ ಕಷ್ಟ, ಕಮ್ಮಿ ಆದ್ರೆ ಒಳ್ಳೇದು. ಹೌದು, ಜಾಸ್ತಿ ಯಾವತ್ತು ಆಗ್ಬಾರ್ದು. ಇದು ನೀರು ಕುದಿತಾ ಉಂಟು, ಇದರಲ್ಲಿ ಹಾಕಿದ್ದೇನೆ. ನೆಕ್ಸ್ಟ್ 3 ನಿಮಿಷ, ಒಂದು 3 ನಿಮಿಷ. ಹೌದು, ಮೂರು ನಿಮಿಷ ಬೇಯಬೇಕು. ಅನಂತರ ಅದು ತಣ್ಣಗಾಗಬೇಕು, ಬೇಯ್ದ ನಂತರ ಹೊರಗೆ ತೆಗಿಬೇಕು. ಅದು ತೆಗೆದ ನಂತರ ತಣ್ಣಗಾಗಬೇಕು. ಹೌದು, ಅದಕ್ಕೆ ನಾನು ಇಲ್ಲಿ ಅಷ್ಟೊತ್ತು ನಮ್ಗೆ ಕಾಯ್ಲಿಕ್ಕೆ ಆಗುದಿಲ್ಲ ಹೇಳಿ ಅದೊಂದು ಇದು ಬೇಯಿಸಿ ತಣ್ಣಗ್ ಮಾಡಿ ಇಟ್ಟಿದ್ದೇನೆ. ಈಗ ಇದ್ರದ್ದು ಸ್ವಲ್ಪ ಮಸಾಲೆ ಇದು ಮಾಡ್ಲಿಕ್ಕೆ ಏನೇನ್ ಬೇಕು ಹೇಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟೊಂದು ಉಪ್ಪು, ಮತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಸಾಕು ಖಾರ ಬೇಕಾದ ಕರಿಮೆಣಸು ಸೋಡಿ 1 ಸ್ಪೂನ್ ಸಾಕು ಅಲ್ವಾ? ಸ್ವಲ್ಪ ಮೈದಾ, ಟೂ ಸ್ಪೂನ್ಸ್ ಡಿಪೆಂಡ್ಸ್ ಕ್ವಾಂಟಿಟಿ ಅಲ್ವಾ. ಸ್ವಲ್ಪ ಕಾರ್ನ್ ಫ್ಲೋರ್, ಓಕೆ, ಎಸ್, 2.5. ಇದನ್ನ ಮಿಕ್ಸ್ ಮಾಡಬೇಕು, ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಳ್ಳೆ ಮಾಡಿ ನೀರು ಬೇಕಾಗುತ್ತೆ, ಮಿಕ್ಸ್ ಮಾಡಬೇಕು ಬೇಡ ಅಂದ್ರೆ ಕೆಲವರು ಮಿಕ್ಸಿಗೆ ನೀರೆಲ್ಲ ಹಾಕಿ ಹೀಗೆ ಮಾಡಿ ಅದರಲ್ಲಿ ಇದನ್ನ ಮುಳುಗಿಸಿ ಹಾಕ್ತಾರೆ. ಹೌದು, ಮತ್ತೆ ಬಿಡ್ತಾರೆ. ನಾವೇನ್ ಮಾಡ್ತೇವೆ, ಕಾಲು ಜಸ್ಟ್ ಅದರಲ್ಲೇ ಇದು ಮಾಡ್ತಿದ್ದೇವೆ. ಇದು ಪೊಟ್ಯಾಟೊ ಹೀಗೆ ಹಾಕಿದ ನಂತರ ಸದ್ಕೆ ಸ್ವಲ್ಪ ಒಂದು ಎಣ್ಣೆ ಹಾಕ್ಬೇಕು, ಅಂದ್ರೆ ಇದೆಲ್ಲ ಮಸಾಲೆ ಸ್ವಲ್ಪ ಇಡಲಿಗೋಸ್ಕರ. ಸ್ವಲ್ಪ, ತುಂಬಾ ಬೇಡ, ತುಂಬಾ ಸ್ವಲ್ಪ ಆಯ್ದಿದ್ರೆ ಅದು ಅಷ್ಟೊಂದು ಹಿಡಿಯಲ್ಲ. ಈಗ ಇದನ್ನ ಇದಕ್ಕೆ ಹಾಕುದು, ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕು, ಓಕೆ. ಅಷ್ಟೊತ್ತಿಗೆ ಎಣ್ಣೆ ಕಾಯ್ಲಿಕ್ಕೆ ಇಡ್ಬೇಕು. ಎಸ್, ಓಕೆ ಮೇಡಮ್, ಇದು ಆಲ್ರೆಡಿ ರೆಡಿ ಅಲ್ವಾ? ಮಾಡಿ, ಹೌದು, ಮಿಕ್ಸ್ ಮಾಡಿ ಅದರಲ್ಲಿ ಇದು ಮಾಡಿ ಇಟ್ಟಿದ್ದೀನಿ. ಓಕೆ, ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಾಕಿದ್ರೆ. ಹೌದು, ನೋ ಪ್ರಾಬ್ಲಮ್ ಅಲ್ವಾ? ಓಕೆ, ಎಣ್ಣೆ ಎಷ್ಟು ಬಿಸಿ ಆಗಬೇಕು? ತುಂಬಾ ಬಿಸಿ ಆಗಬೇಕಾ? ಹೌದು, ಅಂದ್ರೆ ಫಸ್ಟ್ ಗೆ ಹಾಕುವಾಗ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇದು ಮಾಡಬೇಕು, ಮೀಡಿಯಂ ಫ್ಲೇಮ್ ಅಲ್ಲಿ. ಅರ್ಧ ಆಗುವಾಗ ದೊಡ್ಡ ಫ್ಲೇಮ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿ ಬರ್ತದೆ ಹಾಗೆ. ಓಕೆ ಓಕೆ, ಸೂಪರ್. ಸೋ ಮಕ್ಕಳಿಗೆ ಅಂತ 100% ಇದು ಇಷ್ಟ ಆಗ್ತದೆ. ಹೌದು ಅಲ್ವಾ? ಓಕೆ, ಸೋ ಮನೆಯಲ್ಲಿ ನಿಮಗೆ ಮುಂಚೆ, ಮದುವೆ ಮುಂಚೆ ಅಮ್ಮ ಹೆಲ್ಪ್ ಮಾಡ್ತಿದ್ರ? ಅದೇ ಹೇಗೆ ಅಡಿಗೆ ಎಲ್ಲ ಕಲಿಸ್ತಾ ಇದ್ರೆ ನಿಮಗೆ? ಇಲ್ಲ, ಅಂದ್ರೆ ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದೆ ನಾನು, ತುರಿದು ಕೊಡುದು, ವೆಜಿಟೇಬಲ್ಸ್ ಕಟ್ ಮಾಡಿ ಕೊಡುದು. ಮದುವೆ ಮುಂಚೆ ಎಲ್ಲ ಹೇಳಿದ ಇಂಥ ತಿಂಡಿಗಳು ಆಗ ಬರಲಿಲ್ಲ. ಹೌದು, ಇಂಥದ್ದೆಲ್ಲ ವಿಷಯವೇ ಗೊತ್ತಿಲ್ಲ ಆಗ. ಅಂದ್ರೆ ನಮ್ಮದು ಮನೆ ತಿಂಡಿಗಳೇ ಅಷ್ಟೇ ಗೊತ್ತಿತ್ತು. ಇದೆಲ್ಲ ಈಗಿನ ತಿಂಡಿಗಳು ಅಲ್ವಾ? ಸೊ ಫಸ್ಟ್ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಈಗ ಅಂದ್ರೆ ತುಂಬಾ ಜನರಿಗೆ ಪಿಜ್ಜಾ ಆಗ್ಲಿ. ಹೌದು ಹೌದು, ಅದೆಲ್ಲ ಈಗಿನ ತಿಂಡಿಗಳು. ಹೌದು, ನಮ್ದೊಂದು 19 ವರ್ಷದ ಹಿಂದೆ ಅಲ್ಲ ಅದೆಲ್ಲ ಇರ್ಲಿಲ್ಲ. ಹೌದು ಹೌದು. ಸೊ ಈಗ ಫ್ರೀ ಟೈಮ್ ಅಲ್ಲಿ ಅಂದ್ರೆ ಮೇ ಬಿ ಕೆಲವರು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಅಡಿಗೆ ಎಲ್ಲ ಮಾಡ್ತಾರೆ. ಫಸ್ಟ್ ಪ್ರಯೋಗ ಯಾರ ಮೇಲೆ ಮಾಡ್ತೀರಾ? ಮನೆಯವರ ಮೇಲೆ. ಸೊ ಅವರೊಂದು ಪಾಪ ಅಂತ ತುಂಬಾ ಅಲ್ಲ, ಯಾಕೆ ನಾನು ರುಚಿ ಮಾಡ್ತೇನೆ, ಯಾಕೆ ಪಾಪ, ನಾನು ರುಚಿಯೇ ಮಾಡ್ತೇನೆ ಆದ್ರಿಂದ ಅಲ್ವಾ? ಕರೆಕ್ಟ್, ಓಕೆ. ಸೊ ಮೇ ಬಿ ಇದು ಎಣ್ಣೆ ಬಿಸಿ ಆಯ್ತು ಅಂತ ಅಲ್ವಾ? ಓಕೆ, ಈಗ ಇದನ್ನ ಹಾಕು. ಎಸ್,
ಇದು ಸಂಜೆ ಹೊತ್ತಿಗೆಲ್ಲ ಸೂಟ್ ಆಗುತ್ತೆ. ಸಂಜೆ ಹೊತ್ತಿಗೆ ಒಳ್ಳೆ ಯಾರಾದ್ರೂ ಗೆಸ್ಟ್ ಬಂದ್ರು ಮನೆಯಲ್ಲಿ ಆಗ ಆಲೂಗಡ್ಡೆ ಮಾತ್ರ ಉಂಟು ಹೇಳುವಾಗ ಒಂದಿಡೀ ಇದನ್ನು ಮಾಡಿ ಬಿಡ್ಬೋದು. ಬಟ್ ಇದು ಫಸ್ಟಿಗೆ 3 ನಿಮಿಷ ನೀರಲ್ಲಿ ಬೇಯಿಸಬೇಕು. ಸ್ವಲ್ಪ ಉಪ್ಪು ಹಾಕಿ. ತುಂಬ ಬೇಯೋದು ಬೇಡ, ಹದ ಒಂದು ಬೇಯಿದ ನಂತರ. ಎಸ್ ಮೇಡಮ್, ಆಲ್ರೆಡಿ ರೆಡಿ ಅಲ್ವಾ? ಓಕೆ, ಸೊ ಟೇಸ್ಟ್ ಮಾಡ್ಬೋದು? ಓಕೆ, ತಗೊಳ್ಳಿ. ಎಸ್, ಪೊಟಾಟೊ ವೆಜ್ಜಸ್. ಓಕೆ, ಸೊ ಮಯೋನೀಸ್ ಮತ್ತು ಟೊಮೆಟೊ ಕೆಚಪ್ ಇಟ್ಟಿದ್ದೇನೆ, ಅದರೊಟ್ಟಿಗೆ ಹಾಕಿ. ಇದು ನನ್ನ ಪ್ರಕಾರ ಸಂಜೆ ಟೈಮ್ಗೆ 4-5 100% ಎಷ್ಟು ಮಾಡಿದ್ರು ಕೂಡ ಖಾಲಿ ಖಾಲಿ ಆಗ್ತದೆ. ಓಕೆ, ಸೊ ಮಕ್ಕಳಿಗಂತೂ ಇದು 100% ಲೈಕ್ ಆಗುತ್ತೆ. ಮಕ್ಕಳಿಗಂತಲ್ಲ, ದೊಡ್ಡವರಿಗೆ ಇಷ್ಟ ಆಗ್ತದೆ. ಬಟ್ ಇದು ನನ್ನ ಪ್ರಕಾರ ಬೇಗ ಆಗುವಂತದ್ದು, ಅಂದ್ರೆ ಸ್ವಲ್ಪ ಎಲ್ಲ ರೆಡಿ ಇದ್ರೆ. ಹೌದು ಅಲ್ವಾ, ಕೆಲವರು ಇದನ್ನ ಮಾಡಿ ಮ್ಯಾರಿನೇಟ್ ಮಾಡಿ ಫ್ರಿಜರ್ ಅಲ್ಲಿ ಇಡ್ತಾರೆ, ಯಾರಾದ್ರೂ ಬಂದಾಗ ತೆಗೆದು ಕೂಡಲೇ ಫ್ರೈ ಮಾಡಿ ಕೊಡ್ತಾರೆ. ಹಾಗೆ ಮ್ಯಾರಿನೇಟ್ ಮಾಡಿ ಫ್ರಿಜ್ ಅಲ್ಲಿ ಇಡಬಹುದು, ಫ್ರಿಜರ್ ಅಲ್ಲಿ ಇಟ್ರೆ ಬೇಕಾದಾಗ ಮಾಡಬಹುದು. ಸೊ ಮಕ್ಕಳು ಹೊರಗಡೆ ತಿನ್ನುವ ಬದಲು ಮನೆಯಲ್ಲಿ ಇಂಥದ್ದೆಲ್ಲ ಮಾಡಿದ್ರೆ ಜಾಸ್ತಿ ಆಗಿದೆ ಮನೆಯಲ್ಲಿ. ಈ ತರ ಮಾಡಿ ಇದೆಲ್ಲ ಮಾಡಿ ಸುಮ್ಮನೆ ಮಕ್ಕಳು ಹೊರಗೆ ಹೋಗೋದಕ್ಕಿಂತ ಮನೆಯಲ್ಲಿ ಹೋಗ್ತಾರೆ, ಆದ್ರೆ ದಿನ ಹೋಗೋದು ಬೇಡ ಹೇಳಿ ಹಾಗೆ. ಹಾಗೆ ಕರೆಕ್ಟ್ ಕರೆಕ್ಟ್. ಓಕೆ, ಸೊ ವೀಕ್ಷಕರೇ, ಇದು ನೀವು ನೋಡ್ತಾ ಇರಬಹುದು, ಇದು ನನಗೆ ಒಬ್ಬನಿಗೆ ಮಾತ್ರ ಅಲ್ಲ, ಫುಲ್ ಖಾಲಿ ಮಾಡ್ತೇನೆ ನಾನು. ಎಸ್, ಸೊ ಟೇಸ್ಟ್ ಮಾಡಿ ಹೇಳ್ತೇನೆ ಸೊ ಹೇಗೆ ಆಗಿದೆ ಅಂತ. ಅಂಡ್ ಇದಕ್ಕೆ ಸ್ವಲ್ಪ ಅಂದ್ರೆ ಕೆಂಪು ಕಲರ್ ಅಂದ್ರೆ ಆಗ್ಲೇ ಹೇಳಿದಾಗನೆ ನಾನು ಕರಿಮೆಣಸು ಹುಡಿಯೇ ಜಾಸ್ತಿ ಹಾಕಿದ್ದೇನೆ, ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ. ನಿಮ್ಗೆ ಕಲರ್ಫುಲ್ ಆಗ್ಬೇಕಾದ್ರೆ ಮೆಣಸಿನ ಹುಡಿ ಹಾಕ್ಬಹುದು, ಅದು ಸ್ವಲ್ಪ ಜಾಸ್ತಿ ಖಾರ ಆಗುತ್ತೆ. ಹೆಲ್ದಿ ಪರ್ಪಸ್ ಗೆ ಸ್ವಲ್ಪ ಕರಿಮೆಣಸು ಅದೇ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಅದಕ್ಕೆ ಕಲರ್ ಅಷ್ಟು ಕೆಂಪು. ಓಕೆ ಅಲ್ವಾ? ಓಕೆ, ಸೂಪರ್. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಎಸ್. ಓಕೆ, ಸೂಪರ್. ಆ್ಯಂಡ್ ನಾನು ಆಗಲೇ ಹೇಳಿದಾಗ ನೀವು ಎಷ್ಟು ಬೇಕು ತಿನ್ಬೋದು ಇದನ್ನು ಅಲ್ವಾ? ಓಕೆ, ಆ್ಯಂಡ್ ಮಕ್ಕಳಿಗೆ ಇದು ಟಿಫಿನ್ಗೆಲ್ಲ ಕೊಡ್ಬೋದು. ಹೌದಾದ್ರೆ ಬಿಸಿ ತಿಂದಷ್ಟು ತಣ್ಣಗಾದ ನಂತರ ರುಚಿ ಇರುವುದಿಲ್ಲ, ಹಾಗೆ ಬಿಸಿ ಬಿಸಿಯೇ ತಿಂದ್ರೆ ಒಳ್ಳೇದು. ಬಿಸಿ ಬಿಸಿಯೇ ತಿಂದ್ರೆ ಒಳ್ಳೇದು. ಓಕೆ, ಸೊ ಹಾಗಾಗಿ ಈಗಲೇ ಖಾಲಿ ಮಾಡುವ ಒಳ್ಳೇದು ಅಲ್ವಾ? ಓಕೆ, ಸೊ ಗ್ರೇಟ್. ಆ್ಯಂಡ್ ಇದಕ್ಕೆ ಏನು ಬೇಕು ಮೇಡಮ್? ಫಸ್ಟಿಗೆ ಏನೆಲ್ಲ ಹಾಕಬೇಕಾಗತ್ತೆ? 3 ನಿಮಿಷ ನೀರಿನಲ್ಲಿ ಬೇಯಿಸಬೇಕು ಪಟಾಟೆಯನ್ನು. ಮತ್ತೆ ಸ್ವಲ್ಪ ತಣ್ಣಗಾಗಿಸಿ ಬಿಡಬೇಕು. ತಣ್ಣಗಾದ ನಂತರ ಸ್ವಲ್ಪ ಎಣ್ಣೆಯನ್ನು ಅದರ ಮೇಲೆ ಸ್ವಲ್ಪ ಅಂದರೆ ಅದು ಹಿಟ್ಟು ಹಿಡಿಲಿಕ್ಕೆ ಹಾಕೋದು. ಮತ್ತೆ ಹೇಳಿದ ಹಾಗೆ ಕರಿಮೆಣಸು ಹುಡಿ, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಒರೆಗೆನೆ ಹುಡಿ, ಮತ್ತೆ ಮೈದಾ, ಮತ್ತೆ ಕಾರ್ನ್ ಫ್ಲೋರ್, ಅದನ್ನೆಲ್ಲ ಮಿಕ್ಸ್ ಮಾಡೋದು. ಬೇಕಾದ್ರೆ ಇನ್ನೊಂದು ಮೆಥಡ್ ಸಹ ಮಾಡಬಹುದು, ಅದು ಮಾಡಿದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಇದ ಮಾಡಿ ಅದರಲ್ಲಿ ಮುಳುಗಿಸಿ ಹಾಗೆ ಸಹ ಮಾಡಬಹುದು. ಇದು ನಾನು ಡ್ರೈ ಹೀಗೆ ಡ್ರೈ ಹುಡಿ ಹಾಕಿ ಹಾಗೆ ಮಾಡಿದ್ದೇನೆ. ಎರಡು ರೀತಿಯಲ್ಲಿ ಹೌದು, ಹಾಗೆ ಮಾಡಬಹುದು. ಮತ್ತೆ ಅದನ್ನ ಚಂದ ಮಾಡಿ ಕಾಯಿಸೋದು ಅಷ್ಟೇ. ಹೌದು, ಸುಲಭ. 10-15 minutes. ಓಕೆ, ಸೊ ಎಲ್ಲರೂ ಈಗ ಜಾಬ್ ಹೋಗೋರೆ, ಸೊ ಹಾಗಾಗಿ ಯಾವ್ದು ಬೇಗ ಬೇಗ ಆಗ್ತದೆ, ಹೌದು, ಅಂತವರಿಗೆಲ್ಲ ಇದು ಮನೆಗೆ ಬಂದು ಏನೋ ಬೇಗ ತಿನ್ಬೇಕು ಹೇಳಿ ಆಸೆ ಆಗ್ತದೆ. ಹೌದು, ಒಂದು ಬಟಾಟೆ ಉಂಟು, ಅದನ್ನೆಲ್ಲ ಹೀಗೆ ಮಿಕ್ಸ್ ಮಾಡಿದ್ರೆ ಆಯ್ತು. ಓಕೆ ಓಕೆ, ಸೂಪರ್. ಎರಡು ಡಿಶ್ ನಮ್ಮ ವೀಕ್ಷಕರಿಗೋಸ್ಕರ ನೀವು ಕಲ್ಸ್ಕೊಟ್ಟಾಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೀವು ಬಂದದಕ್ಕೆ. ಅಂಡ್ ನಿಮ್ಮ ಟೈಮ್ ಅಂದ್ರೆ ನೀವು ಪಾಪ ತುಂಬಾ ಬಿಸಿ ಇರ್ತೀರ, ಆದ್ರೂ ಇಲ್ಲಿ ಬಂದು ನಮ್ಮ ವೀಕ್ಷಕರಿಗೋಸ್ಕರ ನೀವು ಕಲ್ಸ್ಕೊಟ್ಟಾಯ್ತು. ಅಂಡ್ ಏನ್ ಫೀಲ್ ಆಯ್ತು ಮೇಡಮ್ ಕಾರ್ಯಕ್ರಮಕ್ಕೆ ಬಂದು? ಇಲ್ಲ, ತುಂಬಾ ಖುಷಿ ಆಯ್ತು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಹೌದು, ಫಸ್ಟ್ ಟೈಮ್ ನಾನು, ಹಾಗೆ ಒಂಥರ ಖುಷಿ ಆಯ್ತು. ಎಸ್, ಅಂಡ್ ನಿಮ್ಮ ಪದ್ಯ ಕೂಡ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಒಂದ್ 2-3 ಇಲ್ಲದ 4 ಪದ್ಯ ಆದ್ರೂ ಹೇಳ್ಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ.
ಎಸ್ ವೀಕ್ಷಕರೇ, ನಿಮ್ಗೆ ನೋಡಿ ಆಯ್ತು ಎರಡು ಡಿಶ್ ಕೂಡ ನಮ್ಮ ಮೇಡಮ್ ಅವರು ನಿಮಗೋಸ್ಕರ ಕಲಿಸ್ಕೊಟ್ಟಾಯ್ತು. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಡಿಫ್ರೆಂಟ್ ಗೆಸ್ಟ್ ಬರ್ತಾ ಇರ್ತಾರೆ. ಸೊ ಡಿಫ್ರೆಂಟ್ ಡಿಶ್ ಅಂದರೆ ನಂಗಂತೂ ಏನೋ ನನ್ನ ಲಕ್ಕ ಅಂತ ಮೇ ಬಿ ತುಂಬ ಟೇಸ್ಟ್ ಮಾಡಿ ಸಿಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಸಂಡೇ. ಓಕೆ, ಸೊ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ ಎಸ್ ಆರ್ ಆರ್ ಮಸಾಲಾಸ್. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.